ಹಾಯ್ ಸ್ನೇಹಿತರೆ ಎಲ್ಲರಿಗೂ ಜಾಯಿಂಟ್ ಉಲ್ಲೋರ್ನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತಿನ ಕ್ಲಾಸಲ್ಲಿ ಮೇ ಮೂವತ್ತು ಎರಡು ಸಾವಿರದ ಇಪ್ಪತ್ತರ ಪ್ರಚಲಿತ ಘಟನೆಗಳು ಕರೆಂಟ್ ಅಫೇರ್ಸ್ಗೆ ಸಂಬಂಧಪಟ್ಟಂತೆ ಪ್ರಮುಖ ಪ್ರಶ್ನೆಗಳನ್ನು ಡಿಸ್ಕಷನ್ ಮಾಡೋಣ ಕ್ಲಾಸನ್ನು ಸ್ಕಿಪ್ ಮಾಡಬೇಡಿ ಕೊನೆಯ ತನಕ ನೋಡಿ ಹಾಗೆ ಕ್ಲಾಸನ್ನು ನೋಡುವಾಗ ನೋಟ್ಸ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ಹಾಗೆ ಯಾರಾದರೂ ಫ್ರೆಶ್ ವ್ಯೂವರ್ಸ್ ಇದ್ದರೆ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಐಕಾನ್ ಮೇಲೆ ಕ್ಲಿಕ್ ಮಾಡಿ ನಾವು ಮಾಡುವಂಥ ಒಂದು ಎಲ್ಲ ವಿಡಿಯೋಸ್ಗಳ ಒಂದು ಅಪ್ಡೇಟ್ಸ್ ನಿಮಗೆ ಸಿಗುತ್ತೆ ಅಂತ ಹೇಳ್ತಾ ಕ್ಲಾಸನ್ನು ಸ್ಟಾರ್ಟ್ ಮಾಡೋಣ ಪ್ರಥಮ ಪ್ರಶ್ನೆ ತೈಲ ಮತ್ತು ನೈಸರ್ಗಿಕ ಅನಿಲ ನಿಗಮ ಯಾವ ಸಾರ್ವಜನಿಕ ಉದ್ಯಮದ ಸಹಯೋಗದೊಂದಿಗೆ ನವೀಕರಿಸಬಹುದಾದ ಇಂಧನ ವ್ಯವಹಾರವನ್ನು ಪ್ರಾರಂಭಿಸಲು ಮುಂದಾಗಿದೆ ಅಂತ ಪ್ರಶ್ನೆಯನ್ನು ಕೇಳಿದ್ದಾರೆ ಪ್ರಶ್ನೆಯನ್ನು ಓದಿ ಅರ್ಥ ಮಾಡ್ಕೊಳ್ಳಿ ತೈಲ ಮತ್ತು ನೈಸರ್ಗಿಕ ಅನಿಲ ನಿಗಮ ಹಾಗೂ ಯಾವ ಸಾರ್ವಜನಿಕ ಉದ್ಯಮ ಒಟ್ಟಾಗಿ ನವೀಕರಿಸಬಹುದಾದ ಇಂಧನದ ವ್ಯವಹಾರವನ್ನು ಮಾಡಲು ಮುಂದಾಗಿವೆ ಅಂತ ಪ್ರಶ್ನೆಯನ್ನು ಕೇಳಿದ್ದಾರೆ ಸರಿಯಾದ ಉತ್ತರ ಎನ್ ಟಿ ಪಿ ಸಿ ಲಿಮಿಟೆಡ್ ಏನು ಎನ್ ಟಿ ಪಿ ಸಿಯ ವಿಸ್ತೃತ ರೂಪ ಅಂದರೆ ನ್ಯಾಷನಲ್ ಥರ್ಮಲ್ ಪವರ್ ಕಾರ್ಪೊರೇಷನ್ ಲಿಮಿಟೆಡ್ ಇದು ಪ್ರಾರಂಭವಾಗಿದ್ದು ಸಾವಿರದ ಒಂಬೈನೂರ ಎಪ್ಪತ್ತೈದರಲ್ಲಿ ಇದರ ಕೇಂದ್ರ ಕಚೇರಿ ಇರುವುದು ನವದೆಹಲಿಯಲ್ಲಿ ಇದರ ಒಂದು ಹೆಡ್ ಕ್ವಾರ್ಟ್ರಸ್ ಕೇಂದ್ರ ಕಚೇರಿ ಇದೆ ರಾಯಲ್ಸೀಮಾ ಲಿಫ್ಟ್ ಇರಿಗೇಷನ್ ಸ್ಕೀಮ್ ಅಥವಾ ಯೋಜನೆ ಯಾವ ರಾಜ್ಯಕ್ಕೆ ಸಂಬಂಧಿಸಿದೆ ಅಂತ ಪ್ರಶ್ನೆಯನ್ನು ಕೇಳಿದ್ದಾರೆ ಸರಿಯಾದ ಉತ್ತರ ಆಂಧ್ರ ಪ್ರದೇಶ ಆಂಧ್ರ ಪ್ರದೇಶಕ್ಕೆ ಸಂಬಂಧಿಸಿದೆ ಯಾಕೆ ನ್ಯೂಸಲ್ಲಿದೆ ಅಂತಂದರೆ ರಾಷ್ಟ್ರೀಯ ಹಸಿರು ನ್ಯಾಯಮಂಡಳಿ ನ್ಯಾಷನಲ್ ಗ್ರೀನ್ ಟ್ರಿಬ್ಯುನಲ್ ಅಂತ ಇಂಗ್ಲೀಷಲ್ಲಿ ಕರೀತಾರೆ ನ್ಯಾಷನಲ್ ಗ್ರೀನ್ ಟ್ರಿಬ್ಯುನಲ್ ಏನಿದೆ ಅಲ್ವಾ ಈ ಒಂದು ರಾಷ್ಟ್ರೀಯ ಹಸಿರು ನ್ಯಾಯಮಂಡಳಿ ಈ ಒಂದು ಯೋಜನೆಗೆ ರಾಯಲ್ಸೀಮಾ ಲಿಫ್ಟ್ ಇರಿಗೇಷನ್ ಸ್ಕೀಮ್ ಅಂತ ಅಥವಾ ಯೋಜನೆಗೆ ಒಂದು ಸ್ಟೇಯನ್ನು ಕೊಟ್ಟಿದೆ ತಡೆ ಹಿಡಿದಿದೆ ಕಾರಣ ಏನು ಅಂದರೆ ವಾತಾವರಣದ ಮೇಲೆ ದುಷ್ಪರಿಣಾಮ ಬೀರುತ್ತದೆ ಅಂತ ಹೇಳಿ ಹಲವಾರು ಎನ್ ಜಿ ಒಂದು ಅರ್ಜಿಯನ್ನು ಸಲ್ಲಿಸಿದ್ದವು ಅದರ ಸಲುವಾಗಿ ಒಂದು ತಡೆಯನ್ನು ಹಿಡಿದಿದೆ ರಾಷ್ಟ್ರೀಯ ಹಸಿರು ನ್ಯಾಯಮಂಡಳಿ ಅದು ಒಂದು ಶಾಸನಬದ್ಧ ಸಂಸ್ಥೆಯಾಗಿದೆ ಸುಪ್ರೀಂ ಕೋರ್ಟ್ನ ನಿವೃತ್ತ ನ್ಯಾಯಾಧೀಶರು ರಾಷ್ಟ್ರೀಯ ಹಸಿರು ನ್ಯಾಯಮಂಡಳಿಯ ಅಧ್ಯಕ್ಷರಾಗಿರ್ತಾರೆ ಇನ್ನು ರಾಷ್ಟ್ರೀಯ ಹಸಿರು ನ್ಯಾಯಮಂಡಳಿಯ ಕೇಂದ್ರ ಸ್ಥಾನ ಇರುವುದು ದೆಹಲಿಯಲ್ಲಿ ಇತ್ತೀಚೆಗೆ ನಿಧನ ಹೊಂದಿದ ಛತ್ತೀಸ್ಗಢದ ಮೊದಲ ಮುಖ್ಯಮಂತ್ರಿ ಯಾರು ಅಂತ ಪ್ರಶ್ನೆಯನ್ನು ಕೇಳಿದ್ದಾರೆ ಸರಿಯಾದ ಉತ್ತರ ಅಜಿತ್ ಜೋಗಿ ಅವರೊಬ್ಬರು ಐ ಎ ಎಸ್ ಆಫೀಸರ್ ಆಗಿದ್ದರು ಅದೇ ರೀತಿ ಎರಡು ಸಾವಿರನೇ ಇಸ್ವಿಯಲ್ಲಿ ಛತ್ತೀಸ್ಗಢ ರಚನೆಯಾದಾಗ ಅದರ ಪ್ರಥಮ ಮುಖ್ಯಮಂತ್ರಿಯಾಗಿ ಆಯ್ಕೆಯಾಗ್ತಾರೆ ತುಂಬ ಇಂಪಾರ್ಟೆಂಟ್ ಆದಂಥ ಪ್ರಶ್ನೆ ಯಾರು ಛತ್ತೀಸ್ಗಢದ ಮೊದಲ ಮುಖ್ಯಮಂತ್ರಿ ಅಂತ ಕೇಳಿದ್ರೆ ಅಜಿತ್ ಜೋಗಿ ಕೇಳಲ್ಲ ಅಂತ ಅನ್ಕೋಬೇಡಿ ಕೇಳ್ತಾರೆ ತುಂಬ ಡೆತ್ ಇಂಪಾರ್ಟೆಂಟ್ ಪರ್ಸನ್ಸ್ ಡೆತ್ ಆಗಿದ್ದರೆ ಕೇಳ್ತಾರೆ ನಾನು ಹಲವಾರು ವೀಡಿಯೋಸ್ಗಳಲ್ಲಿ ರಿಪೀಟೆಡ್ ಆಗಿ ಹೇಳ್ತಾ ಇದ್ದೀನಿ ಕೇಳ್ತಾರೆ ಅಂತ ಸೊ ನೆಗ್ಲೆಕ್ಟ್ ಮಾಡಬೇಡಿ ಚೆನ್ನಾಗಿ ಓದ್ಕೊಳ್ಳಿ ಯಾರು ಸೀರಿಯಸ್ ಎಸ್ಪೆರೆಂಟ್ಸ್ ಇದರ ಎಕ್ಸಾಮನ್ನು ಕ್ಲಿಯರ್ ಮಾಡಲೇಬೇಕು ಅನ್ನೋರು ಚೆನ್ನಾಗಿ ಸೀರಿಯಸ್ ಆಗಿ ಪ್ರಿಪೇರಾಗಿ ಓಕೆ ಇಲ್ಲ ಅಷ್ಟೇ ನೋಡೋಣ ಮಾಡೋಣ ಅನ್ನೋರು ನೋಡೋಣ ಮಾಡೋಣ ಥರನೇ ಪ್ರಿಪೇರಾಗಿ ಅಂತ ಹೇಳ್ತಾ ಕ್ಲಾಸನ್ನು ಮುಂದುವರ್ಸೋಣ ವಿಪ್ರೋ ಕಂಪನಿಯ ನೂತನ ಸಿ ಇ ಒ ಆಗಿ ಯಾರು ಆಯ್ಕೆಯಾಗಿದ್ದಾರೆ ಅಂತ ಪ್ರಶ್ನೆಯನ್ನು ಕೇಳಿದ್ದಾರೆ ಸರಿಯಾದ ಉತ್ತರ ಡೆಲಾ ಫೋರ್ಟ್ ಡೆಲಾಫೋರ್ಟ್ ವಿಪ್ರೋ ಕಂಪನಿಯ ನೂತನ ಸಿ ಇ ಒ ಆಗಿ ಆಯ್ಕೆಯಾಗಿರ್ತಾರೆ ಡೆಲಾಫೋರ್ಟ್ ಮೊದಲು ಕ್ಯಾಬ್ ಜಮ್ನಿ ಅಂತ ಒಂದು ಕಂಪ್ನಿ ಇದೆ ಆ ಕಂಪನಿಯಲ್ಲಿ ಸೇವೆಯನ್ನು ಸಲ್ಲಿಸಿದ್ದಾರೆ ವಿಪ್ರೋ ದೇಶದ ಮೂರನೇ ಅತಿ ದೊಡ್ಡ ಸಾಫ್ಟ್ವೇರ್ ಸೇವಾ ರಫ್ತು ಸಂಸ್ಥೆಯಾಗಿದೆ ಎಕ್ಸ್ಪೋರ್ಟ್ ಕಂಪನಿಯಾಗಿದೆ ಇಂ ರಫ್ತು ರಫ್ತು ಅಂದರೆ ಏನು ಎಕ್ಸ್ಪೋರ್ಟ್ ಅಂತಾರೆ ಇಂಗ್ಲೀಷಲ್ಲಿ ಕೆಲವೊಬ್ರು ಇಂಗ್ಲೀಷಲ್ಲಿ ವಿಡಿಯೋಸನ್ನು ಕೇಳ್ತಾರೆ ಬಟ್ ಇಂಗ್ಲೀಷಲ್ಲಿ ಮಾಡೋಕ್ಕಾಗಲ್ಲ ಸೊ ಕನ್ನಡದಲ್ಲಿ ಕೆಲವೊಂದು ಸಲ ವರ್ಡ್ಸನ್ನು ಯೂಸ್ ಮಾಡ್ತೀವಿ ಇಂಗ್ಲೀಷ್ ವರ್ಡ್ಸನ್ನು ಇನ್ ಬಿಟ್ವೀನ್ ಯೂಸ್ ಮಾಡ್ತೀವಿ ವಿಪ್ರೋ ದೇಶದ ಮೂರನೇ ಅತಿ ದೊಡ್ಡ ಸಾಫ್ಟ್ವೇರ್ ಸೇವಾ ರಫ್ತು ಸಂಸ್ಥೆಯಾಗಿದೆ ಎಕ್ಸ್ಪೋರ್ಟ್ ಕಂಪನಿಯಾಗಿದೆ ಸಾಫ್ಟ್ವೇರ್ ಟೆಕ್ನಾಲಜೀಸನ್ನು ಎಕ್ಸ್ಪೋರ್ಟ್ ಮಾಡುವಂಥ ಥರ್ಡ್ ಬಿಗ್ಗೆಸ್ಟ್ ಕಂಪ್ನಿ ಆಗಿದೆ ಕೇಂದ್ರ ಪರಿಸರ ಸಚಿವಾಲಯ ಬಿಡುಗಡೆ ಮಾಡಿದಂತಹ ಜೈವಿಕ ವೈವಿಧ್ಯತೆಗೆ ಸಂಬಂಧಪಟ್ಟ ಇಂಟರ್ನ್ಶಿಪ್ ಪ್ರೋಗ್ರಾಂನ ಹೆಸರೇನು ಅಂತ ಪ್ರಶ್ನೆಯನ್ನು ಕೇಳಿದ್ದಾರೆ ಸರಿಯಾದ ಉತ್ತರ ಬಯೋಡೈವರ್ಸಿಟಿ ಸಂರಕ್ಷಣ್ ಇಂಟರ್ನ್ಶಿಪ್ ಪ್ರೋಗ್ರಾಂ ಬಯೋಡೈವರ್ಸಿಟಿ ಸಂರಕ್ಷಣ್ ಇಂಟರ್ನ್ಶಿಪ್ ಪ್ರೋಗ್ರಾಂ ಇದು ಪ್ರೋಗ್ರಾಂನ ಹೆಸರಾಗಿದೆ ಯಾರು ಪ್ರಸ್ತುತ ಸಚಿವರು ಕೇಂದ್ರ ಪರಿಸರ ಸಚಿವಾಲಯದಲ್ಲಿ ಸಚಿವರಾಗಿ ಯಾರು ಕೆಲಸ ಮಾಡ್ತಾ ಇದ್ದಾರೆ ಪ್ರಸ್ತುತ ಅಂದರೆ ಪ್ರಕಾಶ್ ಜಾವಡೇಕೂರ್ ಪ್ರಕಾಶ್ ಜಾವಡೇಕರ್ ಅವರು ಎನ್ವಿರಾಮೆಂಟಲ್ ಮಿನಿಸ್ಟ್ರಾಗಿ ಕೆಲಸವನ್ನು ಮಾಡ್ತಾ ಇದ್ದಾರೆ ದಿಬ್ರೂ ಸೈಕೋವಾ ರಾಷ್ಟ್ರೀಯ ಉದ್ಯಾನವನ ಸುದ್ದಿಯಲ್ಲಿದ್ದು ಯಾವ ರಾಜ್ಯದಲ್ಲಿ ಕಂಡುಬರುತ್ತದೆ ಅಂತ ಪ್ರಶ್ನೆಯನ್ನು ಕೇಳಿದ್ದಾರೆ ಸರಿಯಾದ ಉತ್ತರ ಅಸ್ಸಾಮಲ್ಲಿ ಕಂಡುಬರುತ್ತೆ ಎಲ್ಲಿದೆ ದಿಬ್ರು ಸೈಕೋವಾ ರಾಷ್ಟ್ರೀಯ ಉದ್ಯಾನವನ ನ್ಯಾಷನಲ್ ಪಾರ್ಕ್ ಎಲ್ಲಿ ಬರುತ್ತೆ ಅಸ್ಸಾಮಲ್ಲಿ ಬರುತ್ತೆ ಯಾಕೆ ನ್ಯೂಸಲ್ಲಿದೆ ಅಂದರೆ ಆಯಿಲ್ ಇಂಡಿಯಾ ಲಿಮಿಟೆಡ್ಗೆ ಆಯಿಲ್ ಇಂಡಿಯಾ ಲಿಮಿಟೆಡ್ಗೆ ತೈಲ ಪರಿಶೋಧನೆಗೆ ಈ ಒಂದು ನ್ಯಾಷನಲ್ ಪಾರ್ಕಲ್ಲಿ ಅವಕಾಶವನ್ನು ಮಾಡಿಕೊಡಲಾಗಿದೆ ಆದ ಕಾರಣದಿಂದ ದಿಬ್ರು ಸೈಕೋವಾ ರಾಷ್ಟ್ರೀಯ ಉದ್ಯಾನವನ ನ್ಯೂಸಲ್ಲಿದೆ ಒಂದು ಆಯಿಲ್ ಎಕ್ಸ್ಪ್ಲೋರೇಷನ್ಗೆ ಒಂದು ಪರ್ಮಿಷನನ್ನು ಕೊಡಲಾಗಿದೆ ಎರಡು ಸಾವಿರದ ಇಪ್ಪತ್ತರ ಅಂತಾರಾಷ್ಟ್ರೀಯ ಜೈವಿಕ ವೈವಿಧ್ಯತೆಯ ದಿನದ ಥೀಮ್ ಏನಾಗಿದೆ ಟೂ ತೌಸಂಡ್ ಟ್ವೆಂಟಿದು ಅಂತಾರಾಷ್ಟ್ರೀಯ ಜೈವಿಕ ವೈವಿಧ್ಯತೆಯ ದಿನದ ಥೀಮ್ ಏನಾಗಿದೆ ಅಂತ ಪ್ರಶ್ನೆಯನ್ನು ಕೇಳಿದ್ದಾರೆ ಪ್ರತಿ ವರ್ಷ ಮೇ ಇಪ್ಪತ್ತೆರಡನೇ ತಾರೀಕು ಅಂತಾರಾಷ್ಟ್ರೀಯ ಜೈವಿಕ ವೈವಿಧ್ಯತೆಯ ದಿನವನ್ನು ಆಚರಣೆ ಮಾಡಲಾಗುತ್ತೆ ಏನು ಥೀಮ್ ಅಂದರೆ ಅವರ್ ಸೊಲ್ಯೂಷನ್ಸ್ ಆರ್ ಇನ್ ನೇಚರ್ ಅವರ್ ಸೊಲ್ಯೂಷನ್ಸ್ ಆರ್ ಇನ್ ನೇಚರ್ ನಮ್ಮ ಸಮಸ್ಯೆಗಳಿಗೆ ಪರಿಹಾರ ಎಲ್ಲಿದೆ ಅಂದರೆ ನಿಸರ್ಗದಲ್ಲಿದೆ ಅಂತ ಹೇಳಿ ಒಂದು ಥೀಮ್ ಅದರ ಅರ್ಥ ಕನ್ನಡದಲ್ಲಿ ಎಕ್ಸಾಕ್ಟಾಗಿ ಕನ್ನಡದಲ್ಲಿ ಅದರ ಅರ್ಥ ಏನು ಅಂತಂದರೆ ನಮ್ಮ ಸಮಸ್ಯೆಗಳ ಅಥವಾ ನಮ್ಮ ಪರಿಹಾರಗಳು ಎಲ್ಲಿವೆ ನಮ್ಮ ಸಮಸ್ಯೆಗಳಿಗೆ ಅಂದರೆ ಅದು ನಿಸರ್ಗದಲ್ಲಿದೆ ನೇಚರಲ್ಲಿದೆ ಅಂತ ಅದರ ಅರ್ಥ ಎಲ್ಲರಿಗೂ ಉದ್ಯೋಗ ಸಿಗುತ್ತದೆ ಎಂಬ ಒಂದು ಯೋಜನೆಯನ್ನು ಸ್ಕೀಮನ್ನು ಯಾವ ರಾಜ್ಯ ಸರ್ಕಾರ ಆರಂಭ ಮಾಡಿದೆ ಅಂತ ಪ್ರಶ್ನೆಯನ್ನು ಕೇಳಿದ್ದಾರೆ ಸರಿಯಾದ ಉತ್ತರ ಮಧ್ಯಪ್ರದೇಶ ಸರ್ಕಾರ ಆರಂಭವನ್ನು ಮಾಡಿದೆ ಏನು ಇದರ ಉದ್ದೇಶ ಅಂದರೆ ರಾಜ್ಯದ ಕಾರ್ಮಿಕರಿಗೆ ನರೇಗಾ ಕಾರ್ಡ್ಗಳನ್ನು ವಿತರಿಸಲಾಗ್ತಾ ಇದೆ ನರೇಗಾ ಕಾರ್ಡ್ಗಳನ್ನು ವಿತರಿಸಲಾಗ್ತಾ ಇದೆ ನರೇಗಾ ಎಷ್ಟನೇ ಇಸವಿಯಲ್ಲಿ ಪ್ರಾರಂಭವಾಯಿತು ಅಂತ ಹೇಳಿ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ನಾನು ತುಂಬ ಕರೆಂಟ್ ಅಫೇರ್ಸಲ್ಲಿ ಹಳೆಯ ಕರೆಂಟ್ ಅಫೇರ್ಸಲ್ಲಿ ಡಿಸ್ಕಷನ್ ಮಾಡಿದ್ದೇನೆ ಯಾವಾಗ ಅಥವಾ ಎಷ್ಟನೇ ಇಸವಿಯಲ್ಲಿ ನರೇಗಾ ಯೋಜನೆ ಪ್ರಾರಂಭವಾಯಿತು ಭಾರತದಲ್ಲಿ ಅಂತ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟನ್ನು ಮಾಡಿ ಹಾಗೆ ಚರಣ್ ಪಾದುಕ ಕ್ಯಾಂಪೇನ್ ಇದನ್ನು ಕೂಡ ಕವರ್ ಮಾಡಿದ್ದೀನಿ ಹಳೆ ಕರೆಂಟ್ ಅಫೇರ್ಸಲ್ಲಿ ಏನು ಚರಣ್ ಪಾದುಕ ಕ್ಯಾಂಪೇನ್ ಅಂದರೆ ಮಧ್ಯಪ್ರದೇಶ ಸರ್ಕಾರ ಇದನ್ನು ಒಂದು ಕ್ಯಾಂಪೇನನ್ನು ಸ್ಟಾರ್ಟ್ ಮಾಡಿತ್ತು ಏನು ಅಂದರೆ ವಲಸೆ ಕಾರ್ಮಿಕರಿಗೆ ಒಂದು ಚಪ್ಪಲಿಗಳನ್ನು ಪ್ರೊವೈಡ್ ಮಾಡ್ತಾ ಇದ್ದಾರೆ ಚಪ್ಪಲಿಗಳನ್ನು ಕೊಡ್ತಾ ಇರೋದಕ್ಕೆ ಒಂದು ಚರಣ್ ಪಾದುಕ ಕ್ಯಾಂಪೇನ್ ಅಂತ ಕರೀತಾರೆ ಇದನ್ನು ಕೂಡ ಕವರ್ ಮಾಡಿದ್ದೀನಿ ಹಳೆ ಕರೆಂಟ್ ಅಫೇರ್ಸನ್ನು ಯಾರು ಕರೆಕ್ಟಾಗಿ ಫಾಲೋ ಮಾಡ್ತಾರೆ ಅವ್ರಿಗೆ ಗೊತ್ತಾಗುತ್ತೆ ಸೊ ಯಾರು ಕ ಫಾಲೋ ಮಾಡ್ತಾ ಇಲ್ಲಲ್ಲ ದಯವಿಟ್ಟು ಫಾಲೋ ಮಾಡಿ ನಿಮಗೆ ಹೆಲ್ಪ್ ಆಗುತ್ತೆ ಇನ್ನು ನರೇಗಾದ ಬಗ್ಗೆ ಹೇಳೋದಾದರೆ ಕರ್ನಾಟಕದ ನರೇಗಾ ಕೂಲಿ ಎಷ್ಟು ಕೊಡ್ತಾ ಕೊಡ್ತಾಯಿದ್ದಾರೆ ಅದನ್ನು ಸ್ವಲ್ಪ ನೋಡ್ಕೊಳ್ಳಿ ಇನ್ನು ಮತ್ತು ನರೇಗಾ ಫಸ್ಟು ಎಷ್ಟನೇ ಇಸ್ಬಿಲಿ ಪ್ರಾರಂಭವಾಯಿತು ಅಂತೇಳಿ ಅದನ್ನು ಸ್ವಲ್ಪ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟನ್ನು ಮಾಡಿ ನೀವು ಕಮೆಂಟ್ ಮಾಡಿದ್ರೆ ಅದು ನಿಮಗೆ ಬೆನಿಫಿಟ್ ಇರುತ್ತೆ ಅಡಿಷ್ನಲ್ ಇನ್ಫಾರ್ಮೇಷನ್ ಗೊತ್ತಾಗುತ್ತೆ ಉಮ ಉಮಂಗ್ ತಂತ್ರಾಂಶ ಉಮಂಗ್ ಅಥವಾ ಆ್ಯಪ್ ಅಂತ ಕರೀತಾರೆ ಉಮಂಗ್ ತಂತ್ರಾಂಶ ಇತ್ತೀಚೆಗೆ ಯಾವ ಕಾರಣಕ್ಕಾಗಿ ಸುದ್ದಿಯಲ್ಲಿದೆ ಅಂತ ಪ್ರಶ್ನೆಯನ್ನು ಕೇಳಿದ್ದಾರೆ ಯಾಕೆ ಅಂತಂದರೆ ಇಂಡಿಯನ್ ಮೆಟ್ರೋಲಾಜಿಕಲ್ ಡಿಪಾರ್ಟ್ಮೆಂಟ್ನ ಸೇವೆಗಳನ್ನು ಈ ಒಂದು ಆ್ಯಪ್ನಲ್ಲಿ ಸೇರಿಸಲಾಗಿದೆ ಉಮಂಗ್ ಆ್ಯಪ್ನಲ್ಲಿ ಇಂಡಿಯನ್ ಮೆಟ್ರಾಲಜಿಕಲ್ ಡಿಪಾರ್ಟ್ಮೆಂಟ್ನ ಸೇವೆಗಳನ್ನು ಸೇರಿಸಲಾಗಿದೆ ಏನು ಉಮಂಗ್ನ ವಿಸ್ತೃತ ರೂಪ ಅಂತಂದರೆ ಯೂನಿಫೈಡ್ ಮೊಬೈಲ್ ಅಪ್ಲಿಕೇಶನ್ ಫಾರ್ ನ್ಯೂ ಏಜ್ ಗವರ್ನೆನ್ಸ್ ಯೂನಿಫೈಡ್ ಮೊಬೈಲ್ ಅಪ್ಲಿಕೇಶನ್ ಫಾರ್ ನ್ಯೂ ಏಜ್ ಗವರ್ನೆನ್ಸ್ ಇದು ಉಮಂಗ್ನ ವಿಸ್ತೃತ ರೂಪ ಏನು ಈ ಆ್ಯಪ್ನ ಉದ್ದೇಶ ಅಂದರೆ ಗೌರ್ಮೆಂಟ್ ಇನಿಷಿಯೇಟಿವ್ಸ್ ಇರುತ್ತಲ್ವ ಎಲ್ಲದರಗಳೊಂದು ಅಪ್ಡೇಟ್ಸ್ ಸಿಗುತ್ತೆ ಮತ್ತು ಒಂದು ಒನ್ ಸ್ಟಾಪ್ ಸೊಲ್ಯೂಷನ್ ಅಂದರೆ ಒಂದು ಗ್ಯಾಸ್ ಗ್ಯಾಸ್ ಆರ್ಡರ್ ಮಾಡ್ಬೋದು ಅಥವಾ ಆಧಾರ್ ಕಾರ್ಡ್ದು ಅಪ್ಡೇಟ್ಸನ್ನು ನೋಡ್ಕೋಬೋದು ಈ ಆ್ಯಪ್ನಲ್ಲಿ ಎಲ್ಲವೂ ಕೂಡ ಈ ಆ್ಯಪಲ್ಲಿ ಗೊತ್ತಾಗುತ್ತೆ ಅದೇ ರೀತಿ ಇತ್ತೀಚೆಗೆ ಈ ಒಂದು ಆ್ಯಪಲ್ಲಿ ಇಂಡಿಯನ್ ಮೆಟ್ರೋಲಾಜಿಕಲ್ ಡಿಪಾರ್ಟ್ಮೆಂಟ್ನ ಸೇವೆಗಳನ್ನು ಕೂಡ ಆ್ಯಡ್ ಮಾಡಿದ್ದಾರೆ ಸೇರಿಸಲಾಗಿದೆ ಇಂಡಿಯನ್ ಮೆಟ್ರಾಲಜಿಕಲ್ ಡಿಪಾರ್ಟ್ಮೆಂಟ್ನ ಪ್ರಸ್ತುತ ಮುಖ್ಯಸ್ಥರು ಯಾರು ಮೃತ್ಯುಂಜಯ್ ಮೊಹಾಪಾತ್ರ ಮೃತ್ಯುಂಜಯ್ ಮೊಹಪಾತ್ರ ಪ್ರಸ್ತುತ ಮುಖ್ಯಸ್ಥರು ಇನ್ನು ಇಂಡಿಯನ್ ಇಂಡಿಯನ್ ಮೆಟ್ರಾಲಜಿಕಲ್ ಡಿಪಾರ್ಟ್ಮೆಂಟ್ ಯಾವ ಸಚಿವಾಲಯದ ಕೆಳಗಡೆ ಕೆಲಸ ಮಾಡುತ್ತೆ ಅಂತಂದರೆ ಮಿನಿಸ್ಟ್ರಿ ಆಫ್ ಅರ್ಥ್ ಸೈನ್ಸ್ ಭೂವಿಜ್ಞಾನಗಳ ಸಚಿವಾಲಯದ ಕೆಳಗಡೆ ಕೆಲಸ ಮಾಡುತ್ತೆ ಹಾಗೆ ಉಮಂಗ್ ತಂತ್ರಾಂಶವನ್ನು ಯಾರು ಅಭಿವೃದ್ಧಿ ಮಾಡಿದ್ದಾರೆ ಯಾವ ಸಚಿವಾಲಯ ಅದನ್ನು ಡೆವಲಪ್ಮೆಂಟ್ ಮಾಡಿದೆ ಅಂತಂದರೆ ಮಿನಿಸ್ಟ್ರಿ ಆಫ್ ಎಲೆಕ್ಟ್ರಾನಿಕ್ಸ್ ಮಿನಿ ಮಿನಿಸ್ಟ್ರಿ ಆಫ್ ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಟೆಲಿಕಮ್ಯುನಿಕೇಷನ್ ಈ ಒಂದು ಆ್ಯಪನ್ನು ಡೆವಲಪ್ಮೆಂಟ್ ಮಾಡಿದೆ ಇಷ್ಟು ತಿಳ್ಕೊಳ್ಳಿ ಸ್ಪೆಷಲ್ ಡ್ರಾಯಿಂಗ್ ರೈಟ್ಸ್ ಸ್ಪೆಷಲ್ ಡ್ರಾಯಿಂಗ್ ರೈಟ್ಸ್ ಸುದ್ದಿಯಲ್ಲಿದ್ದು ಯಾವ ಸಂಸ್ಥೆಗೆ ಸಂಬಂಧಿಸಿವೆ ಅಂತ ಪ್ರಶ್ನೆಯನ್ನು ಕೇಳಿದ್ದಾರೆ ಅಂತಾರಾಷ್ಟ್ರೀಯ ಹಣಕಾಸು ನಿಧಿ ಅಂತಾರಾಷ್ಟ್ರೀಯ ಹಣಕಾಸು ನಿಧಿಗೆ ಸ್ಪೆಷಲ್ ಡ್ರಾಯಿಂಗ್ ರೈಟ್ಸ್ ಸಂಬಂಧಿಸಿದೆ ಸಾವಿರದ ಒಂಬೈನೂರ ಅರವತ್ತೊಂಬತ್ತರಲ್ಲಿ ಸ್ಪೆಷಲ್ ಡ್ರಾಯಿಂಗ್ ರೈಟ್ಸನ್ನು ಸೃಷ್ಟಿಸಲಾಯಿತು ಎಸ್ ಡಿ ಆರ್ನ ಬೆಲೆ ಸ್ಪೆಷಲ್ ಡ್ರಾಯಿಂಗ್ ರೈಟ್ಸ್ನ ಬೆಲೆ ಐದು ದೇಶಗಳ ಕರೆನ್ಸಿ ಮೇಲೆ ಅವಲಂಬಿತ ಅವಲಂಬಿತವಾಗಿರುತ್ತದೆ ಡಿಪೆಂಡ್ ಆಗಿರುತ್ತೆ ಯಾವ ಐದು ದೇಶಗಳಂದರೆ ಅಮೇರಿಕಾ ಅಮೇರಿಕಾದ ಡಾಲರ್ ಯೂರೋ ಯು ಕೆ ಯ ಪೌಂಡ್ ಜಾಪನೀಸ್ನ ಎನ್ ಚೀನಾದ ಯುವ ಯುವಾನ್ ಚೀನಾದ ಯುವಾನ್ ಅದು ಕರೆನ್ಸಿ ಚೀನಾದ ಯುವಾನ್ ಎಲ್ಲ ದೇಶಗಳ ಒಂದು ಕರೆನ್ಸಿ ಮೇಲೆ ಸ್ಪೆಷಲ್ ಡ್ರಾಯಿಂಗ್ ರೇಟ್ಸ್ನ ಬೆಲೆ ನಿಗದಿಯಾಗಿರುತ್ತೆ ಐದು ದೇಶಗಳನ್ನು ಕೂಡ ನೆನಪಿಟ್ಕೊಳ್ಬೇಕಾಗುತ್ತೆ ಕರೆನ್ಸಿ ಕೂಡ ನೆನಪಿಟ್ಕೊಳ್ಳಿ ಅಮೆರಿಕದು ಡಾಲರು ಯುರೋ ಯು ಕೆ ಪೌಂಡ್ ಯು ಕೆದು ಫೌಂಡು ಜಾಪನೀಸ್ ಎನ್ ಚೈನಾದು ಯುವಾನ್ ಇಷ್ಟು ಇವತ್ತಿನ ಕರೆಂಟ್ ಅಫೇರ್ಸ್ ಬಗ್ಗೆ ಡಿಸ್ಕಷನ್ ಮಾಡಿದ್ದೇವೆ ವಿಡಿಯೋ ಆದರೆ ಒಂದು ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ ಹಾಗೆ ನೀವೇನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಸೀರಿಯಸ್ ಆಗಿ ಪ್ರಿಪ್ರೇಷನನ್ನು ಮಾಡಿ ಚೆನ್ನಾಗಿ ಓದಿ ಯಾರು ಸೀರಿಯಸ್ ಆಗಿರೋ ಕ್ಯಾಂಡಿಡೇಟ್ಸ್ ಇರ್ತಾರೆ ಅವರು ಚೆನ್ನಾಗಿ ಪ್ರಿಪೇರನ್ನು ಮಾಡಿ ಯಾಕಂದರೆ ಜಾಬ್ ತೊಗೊಳೋದು ಅಷ್ಟೊಂದು ಈಸಿ ಅಲ್ಲ ತುಂಬ ಒಂದು ಹಾರ್ಡ್ ವರ್ಕ್ ಮಾಡಬೇಕಾಗುತ್ತೆ ಹಾರ್ಡ್ ವರ್ಕು ಮಾಡಬೇಕು ಪ್ಲಸ್ ಸ್ಮಾರ್ಟ್ ಥಿಂಕಿಂಗ್ ಕೂಡ ಮಾಡಬೇಕಾಗುತ್ತೆ ಚೆನ್ನಾಗಿ ಓದಿ ಅಂತ ಹೇಳ್ತಾ ಮತ್ತು ಏನಾದರೂ ನಿಮ್ಮ ಒಂದು ಫೀಡ್ಬ್ಯಾಕ್ಸ್ ಕಮೆಂಟ್ಸ್ ಏನಾದರೂ ರಿವ್ಯೂಸ್ ಏನಿದ್ರು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಸ್ವಲ್ಪ ನಾವು ಯಾವುದು ಆನ್ಸರ್ಸನ್ನು ಕಮೆಂಟ್ ಮಾಡಿ ಅಂತ ಹೇಳ್ತೀವಿ ಸ್ಪೆಷಲ್ ಕೆಲವೊಂದು ಎಕ್ಸ್ಟ್ರಾ ಪಾಯಿಂಟ್ಸನ್ನು ದಯವಿಟ್ಟು ಕಮೆಂಟ್ ಮಾಡೋಕ್ಕೆ ಟ್ರೈ ಮಾಡಿ ಕಮೆಂಟ್ ಮಾಡಿದ್ರೆ ನಿಮಗೆ ಎಕ್ಸ್ಟ್ರಾ ನಾಲೆಡ್ಜ್ ಸಿಗುತ್ತೆ ಕೆಲವರು ಕಮೆಂಟ್ ಮಾಡ್ತಾರೆ ಅನ್ನೆಸಸರಿ ಕಮೆಂಟ್ಸ್ ಏನು ಅಂತಂದ್ರೆ ನಮ್ಮ ಚಾನಲ್ ನೇಮ್ನೇ ಕಮೆಂಟ್ ಮಾಡೋದು ಜಾಯಿಂಟ್ ಲರ್ನ್ ಅಂತ ಅವೆಲ್ಲ ಎದಕ್ಕೆ ಯೂಸ್ ಇಲ್ಲ ಅದು ಯೂಸ್ ನೀವು ಕಮೆಂಟ್ ಮಾಡೋದಿಂದ ನಮಗೂ ಏನು ಸಿಗಲ್ಲ ಕಮೆಂಟ್ ಮಾಡಿದ್ರೆ ನಿಮಗೂ ಏನೂ ಸಿಗಲ್ಲ ಜಸ್ಟ್ ಅವೆಲ್ಲ ಯೂಸ್ಲೆಸ್ ಕಮೆಂಟ್ಸು ನಿಮ್ಮ ಟೈಮನ್ನು ವೇಸ್ಟ್ ಮಾಡ್ಕೋಬೇಡಿ ಅಂಥದೆಲ್ಲ ಕಮೆಂಟ್ ಮಾಡ್ಕೊ ಅಲ್ಲೋ ಎಲ್ಲರೂ ಮಾಡ್ತಾರೆ ಅಂತ ಹೇಳ್ತಿಲ್ಲ ಎಲ್ಲೋ ಒಂದಿಬ್ಬರು ಮಾಡ್ತಾರೆ ಇಲ್ಲಾಂದರೆ ಏನೋ ಸ್ಪೆಲ್ಲಿಂಗ್ ಮಿಸ್ಟೇಕ್ ಕಂಡು ಹಿಡಿಯೋದು ಏನೋ ಅಂದರೆ ಕನ್ನಡ ಟೈಪಿಂಗಲ್ಲಿ ಕೆಲವೊಂದು ಸ್ಪೆಲ್ಲಿಂಗ್ ಮಿಸ್ಟೇಕ್ ಆಗಿರುತ್ತೆ ಬಟ್ ಯೂಶ್ವಲಿ ಆಗಲ್ಲ ಎಲ್ಲೋ ರೇರ್ ಕೇಸಸ್ ಒನ್ ಪರ್ಸೆಂಟ್ ಆಗಿರ್ಬೋದು ಅದನ್ನು ಮೆನ್ಷನ್ ಮಾಡೋದು ಕಮೆಂಟಲ್ಲಿ ನೀವು ಸ್ಪೆಲ್ಲಿಂಗ್ ಮಿಸ್ಟೇಕ್ ಇದೆ ಆದರೆ ಬಟ್ ನಾವು ಅದೇ ವಿಡಿಯೋದಲ್ಲಿ ಏನು ಹೇಳ್ತೀವಿ ಕೆಲವೊಂದು ಪಾಯಿಂಟ್ಸನ್ನ ಕಮೆಂಟ್ ಮಾಡಿ ಅಂತ ಹೇಳ್ ಹೇಳ್ತೀವಿ ಬಟ್ ಅದನ್ನು ಕಮೆಂಟ್ ಮಾಡಲ್ಲ ಅವರು ಅವ್ರು ಏನು ಕಮೆಂಟ್ ಮಾಡ್ತಾರೆ ಅಂದರೆ ಸ್ಪೆಲ್ಲಿಂಗ್ ಮಿಸ್ಟೇಕ್ ಇದೆ ಮತ್ತು ನಮ್ಮ ಚಾನಲ್ ನೇಮನ್ನೇ ಜಾಯಿಂಟ್ ಉಲ್ಲವರ್ ಅಂತ ಕಮೆಂಟ್ ಮಾಡೋದು ಏನಿಲ್ಲ ಯೂಸ್ ಇಲ್ಲ ಅದು ಸುಮ್ಮನೆ ನಿಮ್ಮ ಟೈಮನ್ನು ವೇಸ್ಟ್ ಮಾಡ್ಕೊಳ್ಳೋದು ಅಷ್ಟೇ ಸೊ ಹಂಗಾಗಿ ಚೆನ್ನಾಗಿ ಪ್ರಿಪೇರ್ ಆಗಿ ಯಾರು ಸೀರಿಯಸ್ ಆಗಿದ್ದೀರಾ ಸೀರಿಯಸ್ ಆಗಿರೋರು ಚೆನ್ನಾಗಿ ಓದಿ ಆಗಿ ಯಾರು ಇರ್ತೀರೋ ಅವರಿಗೆ ಒಳ್ಳೆಯ ಒಂದು ಬೆನಿಫಿಟ್ ಇದೆ ಚೆನ್ನಾಗಿ ಯೂಸ್ ತೊಗೊಳ್ಳಿ ಚೆನ್ನಾಗಿ ನೋಟ್ಸ್ ಮಾಡ್ಕೊಳ್ಳಿ ಚೆನ್ನಾಗಿ ರಿವಿಝನ್ ಮಾಡಿ ಚೆನ್ನಾಗಿ ಾಗಿ ಓದಿ ಏನರ ನಿಮಗೆ ಸಮಸ್ಯೆ ಇದ್ದರೆ ಅಥವಾ ಹಿಸ್ಟ್ರಿ ಸಂವಿಧಾನದ ನೋಡ್ಸ್ಬೇಕಾಗಿದ್ದರೆ ನೋಟ್ಸನ್ನು ಪ್ರೊವೈಡ್ ಮಾಡ್ತೀವಿ ನೋಟ್ಸು ಫ್ರೀ ಇರಲ್ಲ ಒಂದು ರೀಸನೇಬಲ್ ಅಮೌಂಟಲ್ಲಿ ಇರುತ್ತೆ ನೋಡ್ಸ್ಬೇಕಾದ್ರೆ ಡಿಸ್ಕ್ರಿಪ್ಷನಲ್ಲಿ ಫೋನ್ ನಂಬರ್ ಇದೆ ಕಾಂಟ್ಯಾಕ್ಟ್ ಮಾಡ್ಬೋದು ಮತ್ತು ಮುಂದಿನ ತರಗತಿಯಲ್ಲಿ ಮತ್ತೊಂದು ವಿಷಯದ ಕುರಿತು ಮಾತನಾಡೋಣ ಧನ್ಯವಾದಗಳು